नमस्कार नानु सौम्या मळली पार्टी किकु सेक्यूरिटी टाइटु एमजी रोडु ब्रिगेड रोडु संभ्रम जोरु कौरमंगल हेचसार इंदिना नगर खाकी कट्टेच्चर खाकी कोटेयल्लि संभ्रम 2023 ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸಖತ್ ಪಾರ್ಟಿಗೆ ಸಿಲಿಕಾನ್ ಸಿಟಿ ಕೂಡ ಸಜ್ಜಾಗಿರುವಂತದ್ದು ಬೆಂಗಳೂರಲ್ಲಿ ಸಣ್ಣ ಅಹಿತಕರ ಘಟನೆಯು ನಡೆಯದಂತೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆ 2022 ರ ಕೊನೆ ದಿನ ನಾಳೆಯಿಂದ ಹೊಸ ವರ್ಷ ಆರಂಭ ಆಗ್ತಾ ಇದೆ ಈ ಹೊಸ ವರ್ಷವನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕೂಡ ತಯಾರಾಗಿದ್ದಾರೆ ಸೋ ಇವತ್ತಿನ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ಒಂದು ಸಣ್ಣ ಅಹಿತಕರ ಘಟನೆಯು ನಡೆಯದಂತೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆ ಬೆಂಗಳೂರಿನ ಪಾರ್ಟಿ ಸ್ಪಾಟ್ ಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇಂದಿರಾನಗರ ಕೋರ್ಮಂಗಲ ಹೆಚ್ಚಸಾರ್ ಲೇಔಟ್ ಗಳಲ್ಲೂ ಕೂಡ ಅತಿ ಹೆಚ್ಚು ಪಾರ್ಟಿ ನಡೆಯೋದ್ರಿಂದಾಗಿ ಆ ಭಾಗಗಳಲ್ಲಿ ಖಾಕಿ ಕಣ್ಗಾವಲು ಇಡಲಿದೆ ಸಂಜೆಯಿಂದಲೇ ಕಿಕ್ಕಲಿ ಮುಳುಗಿದ್ದಾರೆ ಪಾರ್ಟಿ ಪ್ರಿಯರು ಪಾರ್ಟಿ ನೆಪದಲ್ಲಿ ಯಾವುದೇ ಅನಾಹುತ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಡ್ರೋನ್ ಕ್ಯಾಮೆರಾ ಸಿಸಿಟಿವಿ ಮೂಲಕ ಖಾಕಿ ಕಣ್ಗಾವಲು ಇಡಲಿದೆ ಹೊಸ ವರ್ಷಕ್ಕೆ ಖಾಕಿ ಕೂಡ ರೆಡಿಯಾಗಿರುವಂತದ್ದು ಯಾವ್ಯಾವ ಭಾಗಗಳಲ್ಲಿ ಅತಿ ಹೆಚ್ಚು ಪಬ್ ಕ್ಲಬ್ ಇರುವಂತದ್ದು ಜನಸಂದಣಿ ಎಲ್ಲೆಲ್ಲಿ ಜಾಸ್ತಿ ಸೇರುತ್ತೆ ಆಯಾ ಭಾಗಗಳಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಿದ್ದಾರೆ ಡ್ರೋನ್ ಕ್ಯಾಮೆರಾ ಸಿಸಿಟಿವಿ ಮೂಲಕ ಖಾಕಿ ಕಣ್ಗಾವಲು ಇಡಲಿದೆ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಖಾಕಿ ಸರ್ಪಗಾವಲು ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಸ್ಪೆಷಲಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಕೋರ್ಮಂಗಲ ಇಂದಿರಾನಗರ ಭಾಗಗಳಲ್ಲಿ ಅತಿ ಹೆಚ್ಚು ಪಬ್ ಗಳಿರುವಂತದ್ದು ಆ ಭಾಗಕ್ಕೆ ಹೆಚ್ಚಿನ ಜನ ಬರ್ತಾರೆ ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೆದ ಇರೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ಕೂಡ ಆಗಿದೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಲ್ಲೂ ಬದಲಾವಣೆ ಮಾಡಲಾಗಿದೆ ಸಂಭ್ರಮಾಚರಣೆ ಹೆಚ್ಚಿರುವ ಜಾಗಗಳಲ್ಲಿ ವಾಹನಗಳ ನಿರ್ಬಂಧ ಹಾಕಲಾಗಿದೆ ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರ ನಿಲ್ಲುಗಡೆಗೂ ಕೂಡ ನಿರ್ಬಂಧ ಹಾಕಲಾಗಿರುವಂತದ್ದು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಸಂಚಾರಿ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಇಂದು ರಾತ್ರಿ 8 ಗಂಟೆಯಿಂದ ಜನವರಿ 1 ರ ಮಧ್ಯರಾತ್ರಿ 1 ಗಂಟೆವರೆಗೆ ನಿರ್ಬಂಧ ಹೇರಲಾಗಿದೆ ವಾಹನ ಸಂಚಾರಕ್ಕೆ ಬದಲಿ ಮಾರ್ಗವನ್ನ ಸೂಚಿಸಿದ್ದಾರೆ ಟ್ರಾಫಿಕ್ ಪೊಲೀಸರು ಫ್ಲೈ ಓವರ್ಗಳು ಬಂದಿರುತ್ತೆ ನಿಯಮ ಪಾಲನೆ ಮಾಡದವರಿಗೆ ದಂಡ ಕೂಡ ವಿಧಿಸಲಾಗುತ್ತೆ ಈಗ ಅತಿ ಹೆಚ್ಚು ಜನ ಸೇರುವಂತಹ ಜಾಗಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ ಹಾಗಾಗಿ ಆ ಭಾಗಗಳಿಗೆ ವೆಹಿಕಲ್ ಅನ್ನೇ ಅಲೋ ಮಾಡ್ತಾ ಇಲ್ಲ ಪೊಲೀಸರು ಈ ಒಂದು ನಿಯಮ ಇವತ್ತು ರಾತ್ರಿ 8 ಗಂಟೆಯಿಂದ ಜನವರಿ 1 ರ ಮಧ್ಯರಾತ್ರಿವರೆಗೆ ಇರುತ್ತೆ ವಾಹನ ಸಂಚಾರಕ್ಕೆ ಬದಲಿ ಮಾರ್ಗವನ್ನ ಟ್ರಾಫಿಕ್ ಪೊಲೀಸರು ಈಗ ಸೂಚನೆ ಮಾಡಿರುವಂತದ್ದು ಸೊ ಇದನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು ಒಂದು ವೇಳೆ ನಿಯಮ ಪಾಲಿಸದವರ ವಿರುದ್ಧ ಕೂಡ ಒಂದು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗ ಆಲ್ರೆಡಿ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಈ ಭಾಗಗಳೆಲ್ಲ ಸಿಕ್ಕಾಬಟ್ಟೆ ಜನ ಸೇರ್ತಾರೆ ಅದ್ರ ಜೊತೆಗೆ ಇಂದಿರಾನಗರ ಕೋರ್ಮಂಗಲ ಅತಿ ಹೆಚ್ಚು ಜನ ಸೇರುವಂತಹ ಭಾಗಗಳಲ್ಲೆಲ್ಲ ಅಲ್ಲಿ ವೆಹಿಕಲ್ ಪಾರ್ಕಿಂಗು ಕೂಡ ಯಾವುದೇ ಅವಕಾಶ ಇರೋದಿಲ್ಲ ಮತ್ತೆ ಕೆಲವು ಕಡೆಗಳಲ್ಲಿ ಫ್ಲೈ ಓವರ್ ಅನ್ನ ಕೂಡ ಬಂದ್ ಮಾಡಲಾಗಿರುತ್ತೆ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರ ಭದ್ರತೆಗೆ ಆದ್ಯತೆ ಕೊಡಲಾಗಿದೆ ಬ್ರಿಗೇಡ್ ಎಂಜಿ ರಸ್ತೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಉಮೆನ್ ಸೇಫ್ ಹೌಸ್ ಮಾಡಲಾಗಿದೆ ಪ್ರಮುಖ ಮೂರು ಕಡೆ 37 ಉಮೆನ್ ಸೇಫ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ನಾವು ಗಮನಿಸಬಹುದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಘಟನೆಗಳಾಗಿತ್ತು ಆ ಘಟನೆಗಳು ಮತ್ತೆ ಮರುಕಳಿಸಬಾರದು ಬರುವಂತಹ ಮಹಿಳೆಯರ ಸೇಫ್ಟಿಗೆ ಹೆಚ್ಚಿನ ಆದ್ಯತೆಯನ್ನ ಪೊಲೀಸರು ಕೊಡ್ತಾ ಇರುವಂಥದ್ದು ಹಾಗಾಗಿ ಮೂರು ಕಡೆ 37 ವಿಮೆನ್ ಸೇಫ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿದೆ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಲ್ಲಿ ಅಳವಡಿಸಲಾಗಿದೆ ಎಸ್ಪೆಷಲಿ ಈ ಬ್ರಿಗೇಡ್ ಎಂಜಿ ರಸ್ತೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ವುಮೆನ್ ಸೇಫ್ ಹೌಸ್ ಅನ್ನ ಮಾಡಲಾಗಿರುವಂಥದ್ದು ಪ್ರಮುಖ ಮೂರು ಕಡೆಗಳಲ್ಲಿ 37 ವಿಮೆನ್ ಸೇಫ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ಕನೆಕ್ಟೆಡ್ ಇದ್ದಾರೆ ಗಂಗಾಧರ್ ಈ ವರ್ಷದ ಕೊನೆ ದಿನ ನಾಳೆ ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಭರ್ಜರಿಯಾಗಿ ತಯಾರಾಗಿರುವಂತದ್ದು ಇವತ್ತು ರಾತ್ರಿಯ ಸಂಭ್ರಮಾಚರಣೆಗೆ ಖಾಕಿ ಯಾವ ರೀತಿ ರೆಡಿ ಆಗಿದೆ ಸೌಮ್ಯ ಮಳಲಿ 2 ವರ್ಷದ ಬಳಿಕ ಹೊಸ ವರ್ಷದ ಈ ಒಂದು ಸೆಲೆಬ್ರೇಷನ್ ಮಾಡೋಕೆ ಸಿಲಿಕಾನ್ ಸಿಟಿ ಸಜ್ಜಾಗಿರುವಂತದ್ದು ಜೊತೆಯಲ್ಲಿ
ಪೊಲೀಸರು ಸಹ ಈ ಬಾರಿ ಸಾಕಷ್ಟು ಭದ್ರತೆಯನ್ನು ತೆಗೆದುಕೊಂಡು ಕಾಕಿ ಕಣ್ಗಾವಲಿನಲ್ಲಿ ಈ ಒಂದು ಸೆಲೆಬ್ರೇಷನ್ ನಡೆಯೋಕೆ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಡೀ ಬೆಂಗಳೂರಿನಾದ್ಯಂತ 8,500 ಪೊಲೀಸರನ್ನು ಈ ಬಾರಿ ಭದ್ರತೆಗೆ ನಿಯೋಜನೆ ಮಾಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಸೆಲೆಬ್ರೇಷನ್ ಮಾಡುವಂತಹ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಮತ್ತು ಎಂಜಿ ರಸ್ತೆ ಏನಿದೆ ಈ ಒಂದು ಮುಖ್ಯ ರಸ್ತೆಗಳಲ್ಲೇ ಹೆಚ್ಚು ಒಂದು ಸೆಲೆಬ್ರೇಷನ್ ಆಗುವಂಥದ್ದು. ಇಲ್ಲಿ 3,000 ಪೊಲೀಸರನ್ನು 4 ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಮಾಡ್ಕೊಂಡಿರ್ತದ್ದು. ಸದ್ಯ ನಾನೀಗ ಬ್ರಿಗೇಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿ ನೋಡ್ಬೋದು ಅಂದರೆ ಇಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಸುತ್ತಲೂ ಕೂಡ, ಮತ್ತು ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಸುತ್ತಲೂ ಕೂಡ ಈಗ ಅದರ ಒಂದು ಅಂದರೆ ಈ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲಿ ಕೂಡ ಒಂದು ಬರೋದಕ್ಕೆ ಮತ್ತೆ ಹೋಗೋ ನಿಟ್ಟಿನಲ್ಲಿ ಯಾರು ಕೂಡ ಏಕಾಏಕಿ ಎಂಟ್ರಿ ಆಗಬಾರ್ದು ಅಂತೇಳಿ ಬ್ಯಾರಿಕೇಡ್ಗಳನ್ನು ಹಾಕುವಂಥ ಕೆಲಸವನ್ನು ಈಗ ಬ್ರಿಗೇಡ್ ರೋಡಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಇದರ ಜೊತೆಯಲ್ಲಿ ಇಲ್ಲಿ ಪೊಲೀಸರು ಸಹ ಅಂದರೆ ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅಲ್ಲಲ್ಲಿ ಆ ಒಂದು ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ನಿನ್ನೆ ರಾತ್ರಿ ಅಂದರೆ ನಿನ್ನೆಯಿಂದಲೇ ಸಿಸಿ ಕ್ಯಾಮೆರಾಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಬ್ರಿಗೇಡ್ ರೋಡಲ್ಲಿ ಈಗ ಆಲ್ರೆಡಿ BBMP ಮತ್ತು ಪೊಲೀಸ್ ಇಲಾಖೆಯಿಂದ ಸುಮಾರು 500 ಸಿಸಿ ಕ್ಯಾಮೆರಾಗಳನ್ನು ಇಲ್ಲಿ ಹಾಕಲಾಗಿತ್ತು. ಆದರೆ ಈಗ ಹೆಚ್ಚುವರಿಯಾಗಿ ಮತ್ತೆ 300 ಸಿಸಿ ಕ್ಯಾಮೆರಾಗಳನ್ನು ಇಲ್ಲಿ ಹಾಕಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಮತ್ತು ಎಂಜಿ ರಸ್ತೆ ಸಿಸಿಟಿವಿಯ ಕಣ್ಗಾವಲಿರುತ್ತೆ, ಪ್ರತಿಯೊಬ್ಬರ ಅಬ್ಸರ್ವೇಷನ್ ಇರುತ್ತೆ. ಮತ್ತೆ ಇಲ್ಲಿ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗುವಂತಹ ಒಂದು ಸಂದರ್ಭದಲ್ಲಿ ಅವರು ಮೆಟಲ್ ಡಿಟೆಕ್ಟರ್ ಏನಿರುತ್ತೆ, ಮೆಟಲ್ ಡಿಟೆಕ್ಟರ್ ಎಲ್ಲ ಕೂಡ ಅಂದರೆ ಅದು ಒಳಗಡೆ ಬರಬೇಕಾಗುತ್ತೆ. ಮತ್ತೆ ಯಾರೇ ಮಾಸ್ಕ್ ಹಾಕಿದ್ರೂ ಸಹ ಅವರು ಒಳಗಡೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಅವರು ಆ ಒಂದು ಫೇಸ್ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ನೋಡಬಹುದು ಪ್ರತಿಯೊಂದು ಸಿಸಿ ಕ್ಯಾಮೆರಾಗಳನ್ನ, ಪ್ರತಿಯೊಂದು ಕಂಬ ಅಂದ್ರೆ ಕೇವಲ ಆ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಪ್ರತಿ ಕಂಬಕ್ಕೂ ಹಾಕಲಾಗಿರುವಂಥದ್ದು. ಮತ್ತೆ ಚರ್ಚ್ ಸ್ಟ್ರೀಟ್ ನ ಪ್ರಮುಖವಾಗಿ ಆ ಮೇನ್ ಜಂಕ್ಷನ್ ಇದೆ, ಬ್ರಿಗೇಡ್ ರೋಡ್ MG ರೋಡ್ಗೆ ಜಂಕ್ಷನ್ ಏನಿದೆ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಸುಮಾರು ಒಂದು 15 ಸಿಸಿ ಕ್ಯಾಮೆರಾಗಳನ್ನ ನೀವು ನೋಡಬಹುದು. ಪ್ರತಿಯೊಂದು ಕೂಡ ಮೂವ್ಮೆಂಟ್ ಆಗುತ್ತೆ, ಒಂದು BBMP ಇಂದ ಹಾಕಿರುವಂಥದ್ದು ಮತ್ತೆ ಪೊಲೀಸ್ ಇಲಾಖೆಯಿಂದ, ಅದರ ಜೊತೆಯಲ್ಲಿ ಅಡಿಷನಲ್ ಕ್ಯಾಮೆರಾಗಳು ಕೂಡ 4 ದಿಕ್ಕುಗಳಲ್ಲಿ ಕ್ಯಾಮೆರಾಗಳನ್ನ ಹಾಕಿರುವಂತಹ ದೃಶ್ಯವನ್ನು ನೋಡಬಹುದು. ಪ್ರತಿಯೊಬ್ಬರ ಮೂವ್ಮೆಂಟ್ ಕೂಡ ಈ ಒಂದು ಜಂಕ್ಷನ್ ನಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗುತ್ತೆ. ಅದಕ್ಕೆ ಒಂದು ವಾರ್ ರೂಮ್ ಕೂಡ ಅವರು ರೆಡಿ ಮಾಡಿಕೊಂಡಿರುವಂಥದ್ದು. ಈ ಒಂದು ವಾರ್ ರೂಮ್ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಟ್ರಾಫಿಕ್ ಪೊಲೀಸರು ಸಹ ಸಾಕಷ್ಟು ಒಂದು ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಬ್ರಿಗೇಡ್ ರೋಡ್ ಮತ್ತೆ MG ರಸ್ತೆ ಏನಿದೆ ಪ್ರಮುಖ 3 ಕಡೆಗಳಲ್ಲಿ 37 ವಿಮೆನ್ ಸೇಫ್ ಹೌಸ್ ಅನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಪೊಲೀಸರು. ಸೊ ಈ ವಿಮೆನ್ ಸೇಫ್ ಹೌಸ್ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟಾಗೆ? ಎಸ್ ಸೌಮ್ಯ, ಈ ಬಾರಿ ಮಹಿಳೆಯರ ಒಂದು ಸುರಕ್ಷತಾ ದೃಷ್ಟಿಯಿಂದ ಸಾಕಷ್ಟು ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ನಾವೀಗ ಈ ಒಂದು ಚರ್ಚ್ ಶೀಟ್ ನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಪ್ರತಿಯೊಂದು ಮೂವ್ಮೆಂಟ್ ಅಲ್ಲೂ ಕೂಡ ಪೊಲೀಸರು ಸಾಕಷ್ಟು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಚರ್ಚ್ ಶೀಟ್ ಆಗಿರ್ಬೋದು ಮತ್ತೆ ಬ್ರಿಗೇಡ್ ರಸ್ತೆ ಏನಿದೆ, ಈ ಬ್ರಿಗೇಡ್ ರಸ್ತೆಯಲ್ಲೂ ಸಹ ಅವರು ಸುಮಾರು ಒಂದು 37 ವುಮೆನ್ಸ್ ಸೇಫ್ ಹೌಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ, ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ವುಮೆನ್ ಹೌಸ್ ಅಲ್ಲಿ ಅವ್ರು ಯಾರೂ ಕೂಡ ಅಂದ್ರೆ ಇಲ್ಲಿ ಯಾರಾದ್ರೂ ಬಂದಂತಹ ಸಂದರ್ಭಗಳಲ್ಲಿ ಅವ್ರಿಗೆ ಏನಾದ್ರೂ ಸಮಸ್ಯೆ ಆದ್ರೆ, ರಾತ್ರಿ ಮಹಿಳೆಯರು ಯಾರು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂಥವ್ರನ್ನ ಆ ಒಳಗಡೆ ಕರ್ಕೊಂಡ್ಬಂದು ಅವರನ್ನ ಕನ್ಸರ್ನ್ ಮಾಡುವಂತ ಕೆಲಸವನ್ನ ಮಾಡಬಹುದು. ಈಗ ಒಂದೊಂದೇ ಆ ಒಂದು ಬೆಡ್ ಹಾಕುವಂತ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಬೆಡ್ ಏನಿದೆ, ಈ ಬೆಡ್ ಅಲ್ಲಿ ಅವರನ್ನ ಅಲ್ಲಿ ಕನ್ಸರ್ನ್ ಮಾಡ್ತಾರೆ. ನಂತರ ಅವರನ್ನ ಬೆಳಗ್ಗೆ ಸುರಕ್ಷಿತವಾಗಿ ಕಳಿಸುವಂತ ಕೆಲಸವನ್ನ ಅಂದ್ರೆ ಪೊಲೀಸರು ಸಹ ಮಾಡುವಂಥದ್ದು. ಪ್ರಮುಖವಾಗಿ ಈ ಬಾರಿ ಈ ಒಂದು ವುಮೆನ್ ಸೇಫ್ ಹೌಸ್ ಏನಿದೆ ಸುಮಾರು 37 ಮಾಡಿದ್ದಾರೆ. ಮತ್ತೆ ವಾಚ್ ಟವರ್ಗಳನ್ನ ಕೂಡ ಹಾಕ್ತಾ ಇರುವಂತದ್ದು. ನಾನೀಗ ವಾಚ್ ಟವರ್ ಈ ಪಕ್ಕದಲ್ಲಿ ಸುಮಾರು ವಾಚ್ ಟವರ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯಾಗಿ ಅಲ್ಲಿ ಚೇಂಜಸ್ ಆಗಿರುವಂಥದ್ದು, ಮತ್ತೆ ಈಗ ಬರುವಂತ ಜನರಿಗೂ ಕೂಡ ಒಂದಷ್ಟು ಮಾಹಿತಿಗಳಿರೋದಿಲ್ಲ, ಇಲ್ಲಿ ಈ ರೋಡ್ ಕ್ಲೋಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಜನಕ್ಕೂ ಕೂಡ ಒಂದಷ್ಟು ಮಾಹಿತಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿ ಇದೆ ವ್ಯವಸ್ಥೆ? ಎಸ್ ಸೌಮ್ಯ, ನಾನೀಗ ಚರ್ಚ್ ಸ್ಟ್ರೀಟ್ ನ ಒಂದು ರಸ್ತೆಯಲ್ಲಿ ಇದ್ದೇನೆ. ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ಇವತ್ತು ರಾತ್ರಿ 8 ಬಳಿಕ ಯಾವುದೇ ಒಂದು ವಾಹನ ಸಂಚಾರಕ್ಕೆ ಒಂದು ಅವಕಾಶ ಇರೋದಿಲ್ಲ. ಅಂದ್ರೆ ಇಲ್ಲಿ 8 ನಂತರ ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಮತ್ತೆ MG ರೋಡ್ ಆಗಿರ್ಬೋದು, ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡ್ತಾರೆ. ಮತ್ತೆ ಇವ್ರಿಗೆ ಡೈವರ್ಷನ್ ರಸ್ತೆಗಳನ್ನ ಕೊಡ್ತಾರೆ. ಮತ್ತೆ ಯಾವುದೇ ರಸ್ತೆ ಪಾರ್ಕಿಂಗ್ ಆಗಿರ್ಬೋದು ಮತ್ತೆ ವೆಹಿಕಲ್ ಮೂವ್ಮೆಂಟ್ಗೆ ಯಾವ್ದೇ ರೀತಿ ಅವಕಾಶವನ್ನ ಕೊಡಲ್ಲ. ಟ್ರಾಫಿಕ್ ಪೊಲೀಸರು ಈ ಒಂದು ಮೇನ್ ಜಂಕ್ಷನ್ಗಳೇನಿದಾವೆ ಹೆಚ್ಚು ಸೆಲೆಬ್ರೇಷನ್
ಸರ್ಕ್ಯುಲೇಷನ್ ಆಗುವಂತ ರಸ್ತೆಗಳೇನಿದೆ ಈ ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸರು ಹೆಚ್ಚು ಒಂದು ಭದ್ರತೆ ಅಂದ್ರೆ ಅವರು ಕೂಡ ಚೆಕ್ ಪೋಸ್ಟ್ ಗಳನ್ನು ಹಾಕ್ತಾರೆ ಸರಿ ಸುಮಾರು ಈ ಒಂದು ರಸ್ತೆಗಳಲ್ಲೇ ಸುಮಾರು ಇನ್ನು ಬೆಂಗಳೂರಿನಾದಂತೆ ಒಂದು 200 ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ ಗಳನ್ನು ಹಾಕೊಂಡು ಪ್ರಮುಖವಾಗಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವ ನಿಟ್ಟಿನಲ್ಲಿ ಜೊತೆಯಲ್ಲಿ ಯಾವುದೇ ರೀತಿ ಮತ್ತೆ ಫ್ಲೇವರ್ ಗಳೆಲ್ಲ ಕೂಡ ಅವತ್ತು ರಾತ್ರಿಗೆ 9 ಗಂಟೆಗೆ ಬಂದ್ ಮಾಡ್ತಾರೆ ಮತ್ತೆ 8 ಗಂಟೆಗೆ ಈ ಮೇನ್ ಸೆಲೆಬ್ರೇಷನ್ ರೋಡ್ ಗಳನ್ನು ಕ್ಲೋಸ್ ಮಾಡುವಂತದ್ದು ಅದರ ಜೊತೆಗೆ ಕೇಂದ್ರ ವಿಭಾಗದ ಈ ಎಲ್ಲಾ ರಸ್ತೆಗಳೇನಿದಾವೆ ಪ್ರಮುಖ ಮೇನ್ ಜಂಕ್ಷನ್ ಅಂದ್ರೆ ಇಂದು ಬ್ರಿಗೇಡ್ ರೋಡ್ ಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳೇನಿದಾವೆ ಆ ರಸ್ತೆಗಳೆಲ್ಲೂ ಕೂಡ ಅದನ್ನ ಡೈವರ್ಷನ್ ಮಾಡಿ ಈ ರಸ್ತೆಗಳಿಗೆ ಯಾವುದೇ ರೀತಿ ವೆಹಿಕಲ್ ಮೂವ್ಮೆಂಟ್ ಗೆ ಅವಕಾಶವನ್ನ ಕೊಡದೆ ಟ್ರಾಫಿಕ್ ಪೊಲೀಸರು ಸಹ ಅವರು ಬೇಕಾದಂತ ಅಂದ್ರೆ ಎಲ್ಲಾ ಸ್ಟೇಷನ್ ಲಿಮಿಟ್ನಲ್ಲಿ ಕೂಡ ಸ್ಪೆಷಲ್ ಕಮಿಷನರ್ ಸಲೀಂ ನೇತೃತ್ವದಲ್ಲಿ ಡಿಸಿ ಪುಳೆಲ್ಲ ಈ ಒಂದು ಪ್ಲಾನ್ ಅನ್ನು ಮಾಡಿಕೊಡುವಂತದ್ದು ಒಂದು ಕಡೆ ಡ್ರಂಕ್ ಅಂಡ್ ಡ್ರೈವ್ ಆಗಿರಬಹುದು ಮತ್ತೆ ರ್ಯಾಶ್ ಡ್ರೈವಿಂಗ್ ಆಗಿರಬಹುದು ಮತ್ತೆ ಫ್ಲೇವರ್ ಗಳ ಮೇಲೆ ವೆಹಿಕಲ್ ಗಳನ್ನ ಬಿಡದೆ ಮತ್ತೊಂದು ಸುರಕ್ಷತಾ ದೃಷ್ಟಿಯಿಂದ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಬಾರದು ಅಂತ ಹೇಳಿ ಈ ಒಂದು ಪ್ಲಾನ್ ಅನ್ನ ಟ್ರಾಫಿಕ್ ಪೊಲೀಸರು ಮಾಡಿಕೊಂಡಿದ್ದಾರೆ ಮತ್ತೆ ವೆಹಿಕಲ್ಸ್ ಮೂವ್ಮೆಂಟ್ ಡೈವರ್ಷನ್ ಅನ್ನು ಕೊಟ್ಟು ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡು ವೆಹಿಕಲ್ ಮೂವ್ಮೆಂಟ್ ಅನ್ನ ಆ ಒಂದು ಸುಗಮವಾಗಿ ಮತ್ತೆ ಓಡಾಡೋಕೆ ನಿಟ್ಟಿನಲ್ಲಿ ಕೂಡ ಒಂದು ಪ್ಲಾನ್ ಮಾಡಿಕೊಂಡಿರುವಂತದ್ದು ಸೌಮ್ಯ. ಥ್ಯಾಂಕ್ ಯು ಗಂಗಾಧರ್ ತಮ್ಮ ಎಲ್ಲಾ ಇನ್ಫಾರ್ಮೇಶನ್ ಗೆ. ಬೀಚ್ ರೆಸಾರ್ಟ್ ಹೋಟೆಲ್ ಹೋಮ್ ಸ್ಟೇ ಗಳೆಲ್ಲ ಫುಲ್.